ಬಹುತೇಕ ಬೆಳಿಗ್ಗೆ ಮಂದಿ ಎದ್ದ ತಕ್ಷಣ ಮೂತ್ರ ಹೋಗ್ಬೇಕಾರೆ ಕಲರ್ ನೋಡೇ ಕೆಲವರು ಶಾಕ್ ಆಗ್ತಾರೆ ಸಿ ಮೂತ್ರ ವೈಟ್ ಮತ್ತೆ ಅಳದಿ ಬಣ್ಣದ ಮೂತ್ರ ಏನ್ ಸಂದೇಶ ಬಟ್ ಏನಾರ ಸಮಸ್ಯೆಗಳು ಏನಾರ ಇವಾಗ ಯೂರಿನ್ ಅಲ್ಲಿ ಏನಂದ್ರೆ ಇವಾಗ ನೀವು ಕ್ವಶನ್ ಅಲ್ಲಿ ಇವಾಗ ಮನುಷ್ಯನ ದೇಹದಲ್ಲಿ ಎಷ್ಟು ನೀರಿನ ಪ್ರಮಾಣ ಇರಬೇಕು ಅಂತ ಒಂದು ಅದು ನಮ್ ಯಾವ ದಾಹ ಹೇಗೆ ಅಂತ ಆತರ ನೀರು ಕುಡಿತೀವಿ ಈಗ ಕೆಲವೊಂದ್ಸರ್ತಿ ಏನಾಗುತ್ತೆ ನಾವು ನೀರು ಕಡಿಮೆ ಕುಡಿದಾಗ ಮೂತ್ರ ಹಳದಿ ಬಣ್ಣ ಅಥವಾ ಜಾಸ್ತಿ ಡಾರ್ಕ್ ಎಲ್ಲೋ ತರ ಆಗುತ್ತೆ ಅಂದ್ರೆ ದೇಹದಲ್ಲಿ ನಮ್ಗೆ ನೀರಿನ ಅಂಶ ಕಡಿಮೆ ಜಾಸ್ತಿ ಕುಡಿಯೋ ಸಂದೇಶ ನೀರ್ ಜಾಸ್ತಿ ಕುಡಿಯೋ ಸಂದೇಶ ಇವಾಗ ನೀರು ಕೂಡ ಜಾಸ್ತಿ ಕುಡಿದ್ ಬಿಟ್ರೆ ತುಂಬಾ ಜಾಸ್ತಿ ಕುಡಿತಾ ಹೋದ್ರೆ ಏನಾಗುತ್ತೆ ಕಿಡ್ನಿ ಒಳಗೆ ಕಾನ್ಸಂಟ್ರೇಷನ್ ಕೆಪಾಸಿಟಿ ಹೋಗ್ಬಿಡ್ತದೆ ಅಂದ್ರೆ ಹೆಚ್ಚು ಕುಡಿಯೋಗಿಲ್ಲ ಹೆಚ್ಚು ಕುಡಿಬಾರ್ದು ಕಡಿಮೆನೂ ಕುಡಿಬಾರ್ದು ಇವಾಗ ಏನಾಗುತ್ತೆ ನನ್ಗೆ ಈ ಕ್ಷಣದವ್ರಿಗೇನು ಗೊತ್ತಾ ನೀರ್ ಜಾಸ್ತಿ ಕುಡೀರಿ ನೀರ್ ಜಾಸ್ತಿ ಕುಡೀರಿ ಅಂತ ಗೊತ್ತಲ್ಲ ಮನೆಗಳಲ್ಲಿ ಸಹಜವಾಗಿ ಹೇಳುವಂತದ್ದು ನೀರ್ ಜಾಸ್ತಿ ಕುಡಿ ಸರಿ ಹೋಗುತ್ತೆ ಅಂತ ಅಂದ್ರೆ ಜಾಸ್ತಿ ಜಾಸ್ತಿ ಕೂಡ ಸಮಸ್ಯೆ ಏನಾಗುತ್ತೆ ಇವಾಗ ಒಂದು ಪ್ರಮಾಣದಲ್ಲಿ ನಮ್ ದೇಹಕ್ಕೆ ದಾಹ ಆದ್ರೆ ಇನ್ಫಾರ್ಮೇಶನ್ ಕೊಡತ ಕೊಡುತ್ತೆ ಇವಾಗ ಬಹಳಷ್ಟು ಸ್ವೆಟಿಂಗ್ ಸರ್ತಿ ಕೆಲವೊಂದ್ ಕಡೆ ಕೆಲವೊಂದು ಈ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಬಹಳಷ್ಟು ಸ್ವೆಟಿಂಗ್ ಆಗುತ್ತೆ ಅದ್ರ ಪ್ರಮಾಣ ನೀರು ಕುಡಿತಾರೆ ಕೆಲವರು ಆರ್ ಲೀಟರ್ ಕುಡಿತಾರೆ ಎಂಟು ಲೀಟರ್ ಕುಡಿತಾರೆ ಇವಾಗ ಕೆಲವೊಬ್ಬರಿಗೆ ನೀರ್ ನೋಡಿದ ತಕ್ಷಣ ಕುಡಿಬೇಕಂತ ಅನ್ಸುತ್ತೆ ಅದೊಂಥರ ಸೈಕೋಲಾಜಿಕಲ್ ಅಂತ ಒಂದು ಮೆಡಿಕಲ್ ಟರ್ಮ್ ಸೊ ಅಲ್ಲಿ ಏನಾಗುತ್ತೆ ನೀರು ಕುಡಿತಾ ಹೋದ್ರೆ ನೀವು ನಿಮಗೆ ಕಿಡ್ನಿ ಒಳಗಡೆ ಕಾನ್ಸಂಟ್ರೇಷನ್ ಕೆಪಾಸಿಟಿ ಅಂತ ಇರುತ್ತೆ ಅದು ಕಡಿಮೆ ಆದಾಗ ನೀರು ಕುಡಿದ ತಕ್ಷಣ ಯೂರಿನ್ ಬರುತ್ತೆ ಸೊ ಹಂಗಾಗಿ ಏನಾಗುತ್ತೆ ದೇಹ ಡಿಹೈಡ್ರೇಷನ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾರ್ಮಲ್ ನಾವು ಹೇಳ್ತೀವಿ ಒಂದ್ ಎರಡೂವರೆ ಇಂದ ಮೂರ್ ಲೀಟರ್ ನೀರು ಕುಡಿರಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ನಿಮಗೆ ದಾಹ ಆದ್ರೆ ನೀವು ಎಷ್ಟು ಕುಡಿದ್ರೂ ಪರವಾಗಿಲ್ಲ ದಾಹ ಇಲ್ದಂಗೆ ನಾವು ಕುಡಿತಾ ಇದ್ರೆ ಅವಾಗ ಏನಾಗುತ್ತೆ ಈ ಥರ ಕಾನ್ಸಂಟ್ರೇಷನ್ ಡಿಫೆಕ್ಟ್ ಆದಾಗ ಅದನ್ನು ಸೆಟ್ ಮತ್ತೆ ರೀಸೆಟ್ ಮಾಡೋದು ಕಷ್ಟ ಅವಾಗ ಮತ್ತೆ ಇನ್ನೊಂದು ಸಮಸ್ಯೆ ಏನಂದರೆ ಸೋಡಿಯಂ ಲೋ ಆಗಿಬಿಡುತ್ತೆ ಓಕೆ ನಮ್ಮ ದೇಹದಲ್ಲಿ ಲವಣಾಂಶ ನಮ್ಮ ಬ್ಲಡ್ಡಲ್ಲಿ ಲೋ ಆದಾಗ ಅವಾಗ ಮತ್ತೆ ಅದರ ಎಫೆಕ್ಟ್ ಎಲ್ಲ ಮತ್ತೆ ಬ್ರೈನ್ ಮೇಲೆ ಬರೋ ಚಾನ್ಸ್ ಇರ್ತದೆ ಸೊ ಹಾಗಾಗಿ ನೀರು ಹೆಚ್ಚು ಕುಡಿದ್ರು ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಶಾಕಿಂಗ್ ನ್ಯೂಸ್ ಬಿಕಾಸ್ ಬಹುತೇಕ ಮಂದಿಗೆ ಗೊತ್ತಿಲ್ಲ ಹಾಗಾದ್ರೆ ನೀರು ಹೆಚ್ಚು ಕುಡಿ ಇವಾಗ ಸರಿ ಹೋಗುತ್ತೇನೋ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಿ ಬಟ್ ಈ ಕಡಿಮೆ ಕುಡ್ದಾಗ ಏನು ಸಮಸ್ಯೆ ಆಗುತ್ತೆ ಅಂತ ನೀರು ನಮಗೆ ಇವಾಗ ನಮ್ಮ ದೇಹದಲ್ಲಿ ಇರೋ ಈ ಕಲ್ಮ ನಾನು ಹೇಳಿದೆ ಊಟದಲ್ಲಿ ತಗೊಳ್ಳೋ ಏನು ಈ ನಮ್ಮ ಮೆಟಬಾಲಿಸಮ್ ಆದಮೇಲೆ ಕಲ್ಮಕ್ಷಳು ಉತ್ಪನ್ನ ಆಗುತ್ತೆ ಆ್ಯಸಿಡು ಪೊಟ್ಯಾಷಿಯಮ್ಮು ಅದೆಲ್ಲ ಹೊರಗೆ ಹೋಗಬೇಕಂದ್ರೆ ಮಿನಿಮಮ್ ಐನೂರು ಎಮ್ ಎಲ್ ಯುವರಿನ್ ಅಂತೂ ಆಗಬೇಕು ಫೈವ್ ಹಂಡ್ರೆಡ್ ಎಮ್ ಎಲ್ ಯುವರಿನ್ ಆಗಿಲ್ಲ ಅಂದರೆ ಅದು ಕಲ್ಮಶಳು ಸೇರ್ಕೊಂಬಿಡುತ್ತೆ ಓಕೆ ಹಾಂ ಸೊ ಇವಾಗ ಕೆಲವೊಂದ್ ಕಡೆ ಏನಾಗುತ್ತೆ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಏನಾಗುತ್ತೆ ನಮ್ಮ ಆಹಾರದಲ್ಲಿ ನಾವು ಇನ್ಡೈರೆಕ್ಟ್ ವಾಟರ್ ಅಂತೀವಿ ಅಂದ್ರೆ ನೀರ್ ತಗೊಳ್ದಂಗೆ ಈ ಅನ್ನ 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 ಆಗ್ಲಿ ಆಮೇಲೆ ಬೇರೆ ರಸಮ್ಮ ಸಾಂಬಾರ್ ಆತರ ಐಟಮ್ಸ್ ಅಲ್ಲಿ ಕೂಡ ನೀರು ಅಂಶ ಇರುತ್ತೆ ಸೊ ಅದು ಬಿಟ್ಟು ನಿಮಗೆ ನೀರ್ ಕಡಿಮೆ ತಗೊಂಡಾಗ ಒಂದು ನಮ್ಗೆ ಸಮಸ್ಯೆ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಆಗೋದು ಕಿಡ್ನಿ ಸ್ಟೋನ್ ಅದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಕಿಡ್ನಿ ಸ್ಟೋನ್ಸು ಆಗೋದು ಅದಕ್ಕೆಂದ್ರೆ ಇವಾಗ ಲವಣಾಂಶಗಳು ಹೇಗೆ ಕಿಡ್ನಿಯಿಂದ ಹೊರಗೆ ಬಂದಾಗ ಇವಾಗ ಅದನ್ನೆಲ್ಲ ಕರಗಬೇಕಂದ್ರೆ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಐಟಮ್ ಜಾಸ್ತಿ ಬೇಕು ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದೇನೋ ಒಂದು ಇವಾಗ ಕ್ಯಾಲ್ಶಿಯಮ್ ಆಗಲಿ ಫಾಸ್ಫರಸ್ ಬಂದಾಗ ಅದು ನೀರು ಕಡಿಮೆ ತೊಗೊಂಡಾಗ ಅಲ್ಲಿ ಅದು ಕಲ್ಲು ಹೆಪ್ಪು ಕಟ್ಟಬೇಡ ಅಂದರೆ ಆಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನೀರು ಎಸ್ಪೆಷಲಿ ಈ ಕಿಡ್ನಿ ಸ್ಟೋನ್ಸ್ ಆಗೋರಿಗೆ ನಾವು ಜಾಸ್ತಿ ನೀರು ಕುಡಿಬೇಕು ಎರಡನೇದು ಈ ಯೂರಿನ್ ಇನ್ಫೆಕ್ಷನ್ನು ಆಗೋರಿಗೆ ಜನಕ್ಕೆ ಆಗೋರಿಗೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೀರು ಕುಡಿದು ಯೂರಿನ್ ಪಾಸ್ ಮಾಡಿದ್ರೆ ಅಷ್ಟು ಬ್ಯಾಕ್ಟೀರಿಯಾ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಗುಣ ಆಗಲಿ ಕಾರಣ ಆಗುತ್ತೆ ಹಾಂ ಗುಣ ಆಗಲಿ ಕಾರಣ ಆಗುತ್ತೆ ಇನ್ಫೆಕ್ಷನ್ ತಡೆ ಹಿಡಿಬೋದು ಸೊ ಹೀಗಾಗಿ ನಾವು ಅದ್ರ ಪ್ರಮಾಣ ನೀರಿಂದು ಸೊ ಅಂದಾಜಲ್ಲಿ ನಾವು ಹೇಳೋದು ಒಂದೂವರೆಯಿಂದ ಮೂರು ಲೀಟರ್ ತನಕ ತೊಗೊಳ್ಳಿ ಒಬ್ಬ ವ್ಯಕ್ತಿ ನನ್ನ ವ್ಯಕ್ತಿಗೆ ಅದಕ್ಕಿಂತ ಜಾಸ್ತಿ ನಾವು ದಾಹ ಇಲ್ದಂಗೆ ಕುಡಿಯೋದು ಒಳ್ಳೇದಲ್ಲ ದಾಹ ಆದ್ರೆ ಕುಡೀರಿ ದಾಹ ಇಲ್ಲಂದ್ರೂ ನೀರು ಕುಡಿದ್ರೆ ಅದು ಕೂಡ ಒಂದ್ ರೀತಿ ಸಮಸ್ಯೆ ಆಗತ್ತೆ ಅಂತ ಹೇಳ್ತೀವಿ ಊಟದ ಮಧ್ಯೆ ನೀರ್ ಕುಡಿಯೋದು ಆ ದಿನ ಕೆಲವೇಳ್ತಾರೆ ಊಟದ ಮಧ್ಯೆ ನೀರು ಕುಡಿಯೋ ಆಚೆ ಆಚೆ ಇದೆಯಲ್ಲ ರೈಟ್ ರಾಂಗ್ ಇಲ್ಲ ಅದು ಏನಂದ್ರೆ ಈ ಊಟದ ಮಧ್ಯ ಅಂದ್ರೆ ಏನಾಗುತ್ತೆ ನೀವು ಊಟದ ಮಧ್ಯೆ ನೀರು ಕುಡ್ದಾಗ ಏನಾಗುತ್ತೆ ನಮ್ಮ ಈ ಸ್ಟಮಕ್ ಬ್ಲೋಟಿಂಗ್ ಆದಾಗ ನೀವು ಊಟ ಮಾಡ್ಲಿಕ್ಕೆ ಆಗಲ್ಲ ಅಂತ ಅದಕ್ಕೆ ಊಟಕ್ಕಿಂತ ಮುಂಚೆ ಕುಡಿಬಾರ್ದಂತಾರೆ ಸೊ ಊಟ ಆದ್ಮೇಲೆ ಕುಡಿದ್ರೆ ಬೆಟ್ರೂ ಅಂದ್ರೆ ಊಟ ಆದ್ಮೇಲೆ ಕುಡಿದ್ರೆ ಏನಾಗುತ್ತೆ ನಿಮ್ಗೆ ಊಟ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರ ತೊಗೊಂಡಿರ್ತೀರಾ ಆಮೇಲೆ ನೀರ್ ಕುಡಿದಾಗ ನಿಮ್ಗೆ ಅದು ಜೀರ್ಣ ಆಗುತ್ತೆ ಊಟದಕ್ಕಿಂತ ಮುಂಚೆ ನೀರ್ ಕುಡ್ಬಿಟ್ರೆ ನಿಮ್ಗೆ ಊಟ ಮಾಡಕ್ಕಾಗಲ್ಲ ಆಗಲ್ಲ ಹೊಟ್ಟೆ ಉಬ್ಬರಾಗುತ್ತೆ ಸೊ ಅಷ್ಟು ಬಿಟ್ಟರೆ ಅದರಲ್ಲಿ ಏನು ಅಂದರೆ ಪ್ರಮಾಣದಲ್ಲಿ ನಾವು ತೊಗೊಂಡ್ರೆ ಏನು ತೊಂದರೆ ಇಲ್ಲ ಕೆಲಸ ಎರಡು ಒಂದು ಐನೂರು ಎಮ್ ಎಲ್ ನೀರು ಆ ಥರ ಎಲ್ಲ ಕೂಡ ಸ್ವಲ್ಪ ನಮಗೆ ಹೊಟ್ಟೆ ಉಬ್ಬರ ಥರ ಆಗಿ ಸ್ವಲ್ಪ ಊಟ ಕಡಿಮೆ ಸೇರುತ್ತೆ ಅಂತ ಅಷ್ಟು ಬಿಟ್ಟರೆ ಬೇರೆ ಅದರಿಂದ ಏನೂ ತೊಂದರೆ ಏನಿಲ್ಲ ಅದು ಜನರು ಸಹಜವಾಗಿ ನೀವಾಗಲೇ ಹೇಳಿದ್ರಿ ಬಹುತೇಕ ಅಂಗಾಂಗಗಳಿಗೆ ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಕಿಡ್ನಿ ಭಾಳ ಇಂಪಾರ್ಟೆಂಟು ಅಂತ